ಕೋಲಾರದಲ್ಲಿ ಪರ್ವೇಸ್ ಮತ್ತು ಕುಟುಂಬದ ವತಿಯಿಂದ ಗ್ಯಾರ್ಮಿ ಶರೀಫ್ ದಾವತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಆಗಮಿಸಿದ್ರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವರ್ಷ ವರ್ಷ ಈ ಕಾರ್ಯಕ್ರಮಕ್ಕೆ ಪರ್ವೇಸ್ ರವರ ಮನೆಗೆ ಬರುತ್ತಿದ್ದೇನೆ. ಮುಂದಿನ ವರ್ಷ ಇನ್ನು ಅದ್ದೂರಿಯಾಗಿ ಗ್ಯಾರ್ಮಿ ಕಾರ್ಯಕ್ರಮವನ್ನು ಆಚರಿಸಲಾಗುವುದು. ದೇವರು ದೊಡ್ಡವರ ಆಶೀರ್ವಾದ ನಮಗಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಊರಿಬಾಗಿಲು ಸೀನಪ್ಪ, ಪ್ರಸಾದ್ ಬಾಬು, ಜಯದೇವ, ಅತಾವುಲ್ಲಾ, ನಾಗರಾಜ್, ಆಫ್ರ ಅವರ ಕುಟುಂಬದಲ್ಲಿ ಗ್ಯಾರ್ಮಿ ಪರ್ವ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅಲ್ಲ, ಈ ಸಾರಿ ಒಳ್ಳೆ ಮಳೆ ಬೆಳೆ ಬಂದು ಎಲ್ಲರೂ ಸಮೃದ್ಧಿಯಾಗಿರಲಿ ಅಂತ ಅಲ್ಲಾನು ಪ್ರಾರ್ಥನೆ ಮಾಡೋಣ. ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಕೂಡ ಬಾಳಿ ಬದುಕಬೇಕು. ಜಾತ್ರೆ ಆದರೆ ನಾವು ಅವರನ್ನು ಕರೀತೀವಿ, ಊರು ಸಹ ಆದರೆ ಅವರು ಕರೀತಾರೆ. ಈ ರೀತಿ ಬಾಂಧವ್ಯ ಶತಮಾನಗಳಿಂದ ನಾವು ನಡ್ಕೊಂಡು ಬಂದಿದ್ದೀವಿ, ಅದನ್ನು ಹಾಗೆ ಮುಂದುವರಿಸಬೇಕು. ಇದೊಂದು ವಿಶೇಷವಾದ ಹಬ್ಬ, ಪ್ರತಿ ಮನೆಯಲ್ಲಿ ಕೂಡ ಮಾಡ್ತಾರೆ. ಅದೇ ವಿಶೇಷವಾಗಿ ನನಗೆ ಪರವೀಜ್ ಅವರು ಕರೆದಿದ್ದಾರೆ, ಅದರಲ್ಲಿ ಇವತ್ತು ಅಂಜು ಬಂದ ಡಿಕ್ಕಿ ನಮ್ಮ ಎಮ್ಎಸ್ ಸಾಹೇಬ್ ಇದ್ದಾರೆ, ಮಾಜಿ ನಮ್ಮ ಡೆವಲಪ್ಮೆಂಟ್ ಸಾಹೇಬ್ ಇದ್ದಾರೆ, ಎಲ್ ಕಲೀಂ ಸಾಹೇಬ್ ಇದ್ದಾರೆ, ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀನಾರಾಯಣ ಅವರಿದ್ದಾರೆ, ಕಾರ್ಯಾಧ್ಯಕ್ಷರು ಹೇಳಿದಾರೆ, ಮತ್ತು ಜಿಲ್ಲಾ ಮಟ್ಟದ ಕೋಆರ್ಡಿನೇಟರು ಹಿರಿಯನಾಗಿದ್ದಂಥ ಮಂಜುನಾಥ್ ಎಲೆ ಮಂಜಣ್ಣ ಇದ್ದಾರೆ, ಹಾಗೂ ಮತ್ತು ನಮ್ಮ ಎಸ್ ಸಿ ವಿಭಾಗದ ಅಧ್ಯಕ್ಷರಾದಂಥ ಜಯದೇವರಿದ್ದಾರೆ, ಮತ್ತು ಎಲ್ಲ ಸಾಕಷ್ಟು ಜನ ಬಾಬು ಇದ್ದಾರೆ, ಗುರುರಾಜ್ ಇದ್ದಾರೆ, ಎಲ್ಲ ನಾಗರಾಜ್ ಇದ್ದಾರೆ, ಎಲ್ಲ ಮುಖಂಡರು ಕೂಡ ಈ ಹಬ್ಬ ಆಚರಣೆ ಮಾಡಕ್ಕೆ ಸೇರಿಕೊಂಡಿದ್ದೇವೆ. ನಾನೆಲ್ಲರಿಗೂ ಕೂಡ ಭಗವಂತ ಅಲ್ಲ ಆಯುರಾರು ಭಾಗ್ಯವನ್ನು ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಒಟ್ಟಿಗೆ ಮಾಡಿದ್ದಾರೆ. ವೈಕ್ಯವಾಗಿ ಹಿಂದೂ ಮುಸಲ್ಮಾನರು ಅಣ್ಣಾಗಿ ಆಗಿಂದಾಗೆ ಕರೆದು ವಿಶ್ವಾಸದಿಂದ ಬಾಳಿ ಬದುಕೋದಕ್ಕೆ ಒಂದೊಂದು ಸಂದೇಹ ಕೊಡೋದಕ್ಕೆ ಇದೊಂದು ಅವಕಾಶ. ಹಬ್ಬ ಹರಿದಿನಗಳಲ್ಲಿ ನಾವೇ ಸೇರುವಂಥದ್ದು, ಪುರುಷರು ಸೇರ್ತೀವಿ, ಇಂಥ ರಂಜಾನ್ನಲ್ಲಿ ಸೇರ್ತೀವಿ, ಮತ್ತು ಈ ರೀತಿ ಬಕ್ರೀದ್ ಸೇರ್ತೀವಿ. ಅದೇ ರೀತಿ ನಾವು ಯುಗಾದಿ ಹಬ್ಬ ಆಗಲಿ, ಜಾತ್ರೆ ಆಗಲಿ, ಎಲ್ಲಕ್ಕೂ ಕೂಡ ಒಬ್ರಿಗೊಬ್ರು ಸೇರಿಕೊಂಡು ಅಣ್ಣ ತಮ್ಮದಾಗಿ ಬಾಳಿ ಬದುಕು, ಇಂಥ ಒಂದು ಪವಿತ್ರವಾದಂಥ ಹಬ್ಬಕ್ಕೆ ನಾನು ಕರೆಸಿದ್ದಾರೆ. ನಾನು ಮತ್ತೊಮ್ಮೆ ಆ ಕುಟುಂಬಕ್ಕೆ ಮತ್ತು ಎಲ್ಲ ಸಮುದಾಯಕ್ಕೆ ಆಯುರ್ವೇದ ಭಾಗ್ಯವನ್ನು ಕೊಡಲಿ ಅಂತ ಎಲ್ಲ ಜನರು ಸರ್ವೇ ಜನ ಸುಖಿಭವಂತ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಒಟ್ಟಿಗೆ ಬಾಳಿ ಅಲ್ಲ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಈ ಭಾಗದಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗೋದಕ್ಕೆ ಆಶೀರ್ವಾದ ಮಾಡಲಿ. ಪ್ರೀತಿ ವಾತ್ಸಲ್ಯದಿಂದ ನಾವೆಲ್ಲ ಬಾಳಿ ಬದುಕೋದಕ್ಕೆ ನಮಗೆ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ತಾವು ಹೆಚ್ಚಾಗಿ ಸಂಚಾರ ಮಾಡ್ತಾ ಅಲ್ಲ ಸರ್, ಇವತ್ತು ಏನಕ್ಕೂ ಉತ್ತರ ಹೇಳಿ ಅಲ್ಲ ಸರ್, ಕೋಲಾರ ಜಿಲ್ಲೆಯಲ್ಲಿ ರಾಜಕೀಯಕ್ಕೆ ಮತ್ತೇನೋ ಗುಂತೀರಾ, ಈ ಕಡೆ ಏನೋ ಗುಂತೀರಿ ಅಂತ ಕುದುವಲ್ಲ ಸರ್, ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಸಂಚಾರ ಮಾಡ್ತಾ ಇದ್ದಾರೆ ಮುಳುವಾಗಲು ಬಂಗಾರಪೇಟೆ ಕೋಲಾರ, ಏನಾದ್ರು ವಿಶೇಷ ಇದೆ ಸರ್ ರಾಜಕೀಯ ವಿಶೇಷ? ವಿಶೇಷ ಆದ್ರೂ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಕ್ಕೆ ಏನಾದ್ರು ಸಂಚಾರ ಅಸ್ತಿತ್ವ ಅಲ್ಲ, ಕಾರ್ಯಕರ್ತರು 30 ವರ್ಷದಿಂದ ನನ್ನ ಸಾಕಿಸಲಿಲ್ಲ, ನನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಸಲ ಗೆಲ್ಲಿಸಿ ನನಗೆ ಪಾರ್ಲಿಮೆಂಟ್ ಗೆಲ್ಲಿಸಿದಂಥ ಬಂಧುಗಳು ಯಾರು ಕರೆದ್ರೂ ಕೂಡ ಬರಬೇಕಾಗ್ತದೆ ನನ್ನ ಕರ್ತವ್ಯ. ನಾನು ಎಲ್ಲಿವರೆಗೂ ರಾಜಕೀಯದಲ್ಲಿ ಇರ್ತೇನೆ, ಎಲ್ಲಿವರೆಗೂ ನಾನು
ರಾಜಕೀಯ ಜೀವನದಲ್ಲಿರ್ತೇನೆ ಅಲ್ಲಿವರೆಗೂ ಕೂಡ ನನಗೂ ಕೋಲಾರ ಇದ್ದೇ ಇರ್ತದೆ. ಸಂದರ್ಭಾನುಸಾರ ಏರುಪೇರುಗಳಾಗಿದೆ, ಆದರೆ ಮುಂದೆ ಅವೆಲ್ಲ ಕರೆಕ್ಟ್ ಆಗ್ತದೆ. ಇಲ್ಲಿ ಯಾರು ನಮ್ಮನ್ನು ನಂಬಿ 5 ಲಕ್ಷ ಜನ ಮತದಾರರು, ಹಿಂದೂಗಳಾಗಲಿ ಮುಸಲ್ಮಾನ ಯಾವುದೇ ಧರ್ಮದ ವರ್ಗದ ಜನ ಅವ್ರನ್ನೆಲ್ಲ ರಕ್ಷಣೆ ಮಾಡೋಕೆ ಬರ್ತಾ ಇದ್ದೀನಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಿಸುವ ಜೊತೆಗೆ ಈ ಭಾಗದ ಆ ಜನ ಕಲಿಸುವಂತ ನೋಡೋದು ನನ್ನ ಜವಾಬ್ದಾರಿ ಇದೆ. ಆದ್ದರಿಂದ ನಾನು ಆಗಿಂದಾಗಿ ಬರ್ತಾ ಇದ್ದೀನಿ. ಮತ್ತೊಮ್ಮೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೇನೆ. ಲೋಕಸಭೆ ಮುಂದೆ ಬರ್ತಕ್ಕಂಥ ಚುನಾವಣೆ ಆಗಿದೆ. ಅದು ಸಂದರ್ಭ ಅಲ್ಲ. ಈಗ ವಿಷಯ ಮತ್ತೆ ಕಾಂಗ್ರೆಸ್ ಮತ್ತೆ ಅಧಿಕಾರ 2028ಕ್ಕೆ ಮತ್ತೆ ಅಸೆಂಬ್ಲಿ ಬರ್ತದೆ. ಆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಜಿಲ್ಲೆಯಲ್ಲೆಲ್ಲ ಪ್ರಯತ್ನ ಮಾಡೋಣ. ಪಕ್ಕನೇ ಇದ್ದೀವಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ದೇವನಹಳ್ಳಿ ಅಂತ ಬಹಳ ದೂರ ಅಲ್ಲ, ಎಲ್ಲ ಅಕ್ಕಪಕ್ಕದಲ್ಲೇ ಇದ್ದೀವಿ. ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಎಲ್ಲ ಒಟ್ಟಿಗೆ ನಾವು ಕೆಲವೊಂದು ಕೆಲಸ ಮಾಡಬೇಕಾಗುತ್ತೆ. ಕ್ಷೇತ್ರದಲ್ಲಿ ಇಲ್ಲಿ ನಿಮ್ದು ನಾಳೆ ಚುನಾವಣೆ ಇದೆ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತ ನಿಗಮ ಮಂಡಳಿಗಳು ಮಾತ್ರ ಕೋಲಾರ ಜಿಲ್ಲೆಗೆ ನೀವು ಏನು ಪ್ರಾಶಸ್ತ ಕೊಡಬೇಕು ಅಂತ ಬಗ್ಗೆ ಜಿಲ್ಲಾಧ್ಯಕ್ಷರನ್ನ ಜವಾಬ್ದಾರಿ ಇದೆ, ಜೊತೆಗೆ ಕಾರ್ಯಾಧ್ಯಕ್ಷರು ಇದ್ದಾರೆ. ನಾನು ಕೂಡ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿನ ವಸ್ತುಗಳನ್ನು ಮನವರಿಕೆ ಮಾಡ್ತೀನಿ. ಮತ್ತು ಇಲ್ಲಿಗೂ ಕೂಡ ಸ್ಥಾನಮಾನಗಳನ್ನು ಕೊಡೋ ವಿಷಯದಲ್ಲಿ ಕೂಡ ನಾನು ಅಧ್ಯಕ್ಷರನ್ನ ಮನವಿ ಮಾಡ್ತೀನಿ. ಸಂಧಾನ ಸಭೆ ಅದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮಾಡಬೇಕು, ಅವ್ರ ಗಮನಿಸ್ತಾರೆ. ಸರ್, ಉಪಚುನಾವಣೆ ಹೆಂಗ ಉಪಚುನಾವಣೆ ಭವಿಷ್ಯಕ್ಕೂ ನಾವು ಗೆಲ್ಲಬೇಕು. ಅದಕ್ಕೆ ಸರಿಯಾದಂಥ ಅಭ್ಯರ್ಥಿಗಳನ್ನಾಗಿ ಗೆಲ್ಲುವಂಥ ಕೆಲಸ ಮಾಡಬೇಕು. ಅದಕ್ಕೆ ಸಂಪೂರ್ಣವಾಗಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆದ್ಕೊಬೇಕು. ಸರ್, ಮತ್ತೊಮ್ಮೆ ಕೇಂದ್ರ ತನಿಖಾ ಸಂಸ್ಥೆ ಇಡಿ ದಾಳಿ ಮುಂದುವರಿಸಿದ್ರು ಕರ್ನಾಟಕದಲ್ಲಿ, ಲೋಡ ಹಗರಣ ವಿಚಾರ ದಾಳಿ ಮಾಡುವಂಥದ್ದು, ಈ ಮೂಲಕ ಏನಾದರೂ ಮತ್ತೊಮ್ಮೆ ಏನಾದರೂ ಸರ್? ಬಿಜೆಪಿ ಇವತ್ತು ಸುಮಾರು 3 ತಿಂಗಳಿಂದ ಪ್ಲಾನ್ ಮಾಡಿಕೊಂಡು ಸಂಬಂಧದಲ್ಲಿ ನಿರಾಪರಾಧಿ ಸಿದ್ದರಾಮಯ್ಯ ಅವರು ಸಿಗಿಸಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಆಶೀರ್ವಾದ 135 ಜನಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಶಾಸಕರು, ಕಾಂಗ್ರೆಸ್ ಪಾರ್ಟಿ ಸರ್, 1 ನಿಮಿಷ. 6 ಗಂಟೆಗೆ ನಿಮ್ಮ 5 ವರ್ಷದಿಂದ ಪರವೀರ್ ಸಾಹೇಬ್ ಬರ್ತಾ ಇದ್ದಾರೆ, ನಿಮ್ಮ ಮನೆ ಬರ್ತಾ ಇದೆ. ಅವರು ಅಭಿಮಾನಿ ಅವ್ರಿಗೆ ಏನಾದ್ರೂ ರಾಜಕೀಯ ಬೆಳವಣಿಗೆ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು.